ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಬೈ ಫಾರ್ಮರ್ಸ್, ಇವರು ಡೈರೆಕ್ಟ್ ಆಗಿ ರೈತರಿಂದ ಹಣ್ಣು ಮತ್ತು ತರಕಾರಿಗಳನ್ನ ತಗೊಂಡು ಸಪ್ಲೈ ಮಾಡ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಇವರ ಸರ್ವಿಸ್ಸು ಬೆಂಗಳೂರಲ್ಲಿದೆ. ಫ್ಯೂಚರಲ್ಲಿ ಎಲ್ಲ ಸಿಟಿಗಳಲ್ಲೂ ಇವರ ಸರ್ವಿಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ನೀವು ಕೂಡ ಬೈ ಫಾರ್ಮರ್ಸಿಂದ ತರಕಾರಿ ಮತ್ತು ಹಣ್ಣುಗಳನ್ನ ಆರ್ಡರ್ ಮಾಡ್ಬೋದು. ಆ ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿದ್ದೀನಿ. ಮಿಸ್ ಮಾಡದೆ ಬೈ ಫಾರ್ಮರ್ಸ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಆರ್ಡರ್ ಮಾಡಿ. ಆ್ಯಂಡ್ರಾಯ್ಡ್ ಮತ್ತು ಆ್ಯಪಲ್ಗೂ ಕೂಡ ಈ ಅಪ್ಲಿಕೇಶನ್ ಅವೈಲಬಲ್ ಇದೆ. ಮಿಸ್ ಮಾಡದೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಇನ್ನು ಇವತ್ತಿನ ವಿಡಿಯೋ ವಿಚಾರಕ್ಕೆ ಬರೋದಾದರೆ ಎರಡು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದರಲ್ಲಿ ಒಂದು, ನಮ್ಮ ಸುದೀಪ್ ಸರ್ ಅವರು ಒಂದು ತೆಲುಗು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರಂತೆ, ಆ ರೀತಿ ಒಂದು ನ್ಯೂಸ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಎರಡನೇದು, ತುಂಬ ಜನ ಕೇಳ್ತಾ ಇದ್ರಿ ಪೊಗರು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ, ಅದ್ರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಸಿಕ್ಕಿದೆ. ಸೊ ಆ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಎಸ್, ಇವಾಗ ಮೊದಲನೇ ವಿಚಾರ ನೋಡೋದಾದರೆ, ನಮ್ಮ ಸುದೀಪ್ ಸರ್ ಅವರು ಒಂದು ತೆಲುಗು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲೂ ಪವನ್ ಕಲ್ಯಾಣ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಹರಿದಾಡ್ತಾ ಇದೆ. ಸೊ ಇದ್ರ ಬಗ್ಗೆ ನಾನು ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ನೋಡಿದಾಗ ಬಂದಂಥ ವಿಚಾರ ಏನಪ್ಪ ಅಂತಂದರೆ, ಅದೊಂದು ರೀಮೇಕ್ ಸಿನಿಮಾ ಅಂತೆ, ಮಲಯಾಳಂ ರೀಮೇಕ್ ಸಿನಿಮಾ, ಅಯ್ಯಪ್ಪನುಂ ಕೋಶಿಯುಂ ಅಂತ ಸಿನಿಮಾ. ತುಂಬ ಜನ ನೋಡಿರ್ಬೋದು, ನಾನು ನೋಡಿಲ್ಲ. ಆ್ಯಂಡ್ ಈ ಸಿನಿಮಾಗೂ ಕೂಡ ಒಂದು ಒಳ್ಳೆಯ ಫೀಡ್ಬ್ಯಾಕ್ ಬಂದಿತ್ತು. ಸೊ ಈ ಸಿನಿಮಾದಲ್ಲಿ ನಮ್ಮ ಸುದೀಪ್ ಸರ್ ಅವರು ಪವನ್ ಕಲ್ಯಾಣ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ನ್ಯೂಸು. ಆ್ಯಂಡ್ ಕೆಲವೊಂದು ಕಡೆ ಕಮೆಂಟ್ಸ್ಗಳು ಕೂಡ ನಾನು ಓದಿದೆ, ಸಾಕಷ್ಟು ಜನ ಹೇಳ್ತಾರದು ಈ ಸಿನಿಮಾ ಚೆನ್ನಾಗಿದೆ, ಇದರಲ್ಲಿ ಸುದೀಪ್ ಸರ್ ಅವರು ಪೊಲೀಸ್ ಪಾತ್ರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಈ ರೀತಿಯೆಲ್ಲ ಅವರ ಫೀಡ್ಬ್ಯಾಕ್ಗಳನ್ನ ಆಗ್ತಾ ಇದ್ರು. ಈ ರೀತಿ ನ್ಯೂಸ್ ಏನೋ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಕೆಲವೊಂದು ದೊಡ್ಡ ದೊಡ್ಡ ಚಾನೆಲ್ಗಳವರೇ ಈ ನ್ಯೂಸನ್ನು ಹಾಕಿದ್ರು. ಬಟ್ ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗೋವರೆಗೂ, ಅಂದರೆ ಪವನ್ ಕಲ್ಯಾಣ್ ಅವ್ರ ಕಡೆಯಿಂದಾಗಲಿ ಅಥವಾ ಸುದೀಪ್ ಸರ್ ಅವ್ರ ಕಡೆಯಿಂದಾಗಲಿ ಈ ವಿಚಾರ ಬಂದರೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ಈ ರೀತಿಯ ಒಂದು ವಿಚಾರ ಇದೆ ಅಂತ ನಾನು ತಿಳಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋದಲ್ಲಿ ಈ ವಿಚಾರನ ತಿಳಿಸಿದ್ದೀನಿ. ಎಸ್, ಇನ್ನು ಫೈನಲ್ ಆಗಿ ತುಂಬ ಜನ ಕೇಳ್ತಾ ಇದ್ದಂಥ ವಿಚಾರ ಏನಪ್ಪ ಅಂತಂದರೆ, ಪೊಗರು ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರು. ಸೊ ಫೈನಲ್ ಆಗಿ ಇದಕ್ಕೆ ಉತ್ತರ ಸಿಕ್ಕಿದೆ. ರಿಲೀಸ್ ಬಗ್ಗೆ ಅಪ್ಡೇಟ್ ಕೊಟ್ಟಿರೋದು ಯಾರಪ್ಪ ಅಂತಂದರೆ, ಪೊಗರು ಸಿನಿಮಾದ ಡೈರೆಕ್ಟರ್ ಆದಂಥ ನಂದಕಿಶೋರ್ ಅವರೇ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಎಸ್, ಅವರು ರೀಸೆಂಟಾಗಿ ದುಬಾರಿ ಸಿನಿಮಾದ ಒಂದು ಮುಹೂರ್ತದ ಸಮಯದಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಒಬ್ಬರು ರಿಪೋರ್ಟರ್ ಕೇಳ್ತಾರೆ, ಸರ್ ಪೊಗರು ಸಿನಿಮಾ ಯಾವಾಗ ಬರ್ಬೋದು ಅಂತ. ಅದಕ್ಕೆ ಅವ್ರು ಕೊಟ್ಟಂಥ ಉತ್ತರ ಏನಪ್ಪ ಅಂತಂದರೆ, ಡಿಸೆಂಬರ್ 25th ಇಲ್ಲ ಅಂತಂದರೆ ಜನವರಿ 15th ಬರುವಂಥ ಪ್ಲ್ಯಾನಲ್ಲಿ ಇದಾರಂತೆ. ಅದರಲ್ಲೂ ನಾವು ಪೊಗರುಗೋಸ್ಕರ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಹೀಗಿದ್ದಾಗ ಒಂದು ರಿಲೀಸ್ ಬಗ್ಗೆ ಡೈರೆಕ್ಟರ್ ಕಡೆಯಿಂದನೇ ಅಪ್ಡೇಟ್ ಸಿಕ್ಕಿರೋದು ಒಂಥರ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಕೇಳ್ತಾ ಇದ್ರಿ ಪೊಗರು ಸಿನಿಮಾದ ಅಪ್ಡೇಟ್ ಬಗ್ಗೆ, ಸೊ ಅವ್ರಿಗಂತೂ ಈ ವಿಚಾರ ಖುಷಿ ಕೊಟ್ಟಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತೇ ಇದೆಯಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮರೆಯದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.